ಬ್ರೇಕ್ನ ಬಳಿಕ ಮತ್ತೊಮ್ಮೆ ಸೀರಿಯಲ್ ಸ್ಟಾರ್ಸ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಶ್ವೇತಾ ಅವರು ಆಕ್ಟಿಂಗ್ ಜೀವನಕ್ಕೆ ಬಂದಿದ್ದು ಅಕಸ್ಮಾತ್ ಆಗಿ. ಅದರ ಹಿಂದೆ ಒಂದು ರೋಚಕ ಕಥೆ ಕೂಡ ಇದೆ. ಆ ಕಥೆ ಏನು ಅಂತ ಅವರೇ ಹೇಳ್ತಾರೆ ಕೇಳಿ. ಈ ಒಂದು ವರ್ಕ್ಶಾಪಿಗೆ ಹೋಗುವಾಗ ಎರಡೆರಡು ವರ್ಕ್ಶಾಪ್ ನಡೆದಾಗ ಒಂದ್ ಕಡೆ ಆಕ್ಟಿಂಗ್ ಅಂತೆ, ಒಂದ್ ಕಡೆ ನಿಮ್ಮ ವರ್ಕ್ಶಾಪ್, ನಿಮ್ ಮಿಸ್ಟೇಕ್ ಮಾಡ್ಕೊಂಡು ಬೇರೆ ವರ್ಕ್ಶಾಪಿಗೆ ಹೋದಾಗ ಅಲ್ಲಿ ಆಕ್ಟಿಂಗ್ ಆಡಿಷನ್ ನಡೆಯೋದಿರ್ಬೋದು ಅಥವಾ ಆ ಒಂದು ಟ್ರೈನಿಂಗ್ ನಡೀತಾ ಇರಬಹುದು, ಅಲ್ಲಿ ಹೋದಾಗ ನೀವು ಸೆಲೆಕ್ಟ್ ಆದ್ರಿ ಅಂತ ಕೇಳ್ಪಟ್ಟೆ. ನಿಜಾನ? ಹೌದು, ಅದು ಸೆಕೆಂಡ್ ಪಿ ಯು ಅಲ್ಲಿ ಇರುವಾಗ ನಾನು NIIT ಹೋಗ್ಬೇಕಾಗಿತ್ತು ಕಂಪ್ಯೂಟರ್ ಕ್ಲಾಸಸ್ ಗೆ. ಮೇಲ್ಗಡೆ ಸೆಕೆಂಡ್ ಫ್ಲೋರ್ ಅಲ್ಲಿ ಕಂಪ್ಯೂಟರ್ ಕ್ಲಾಸಸ್ ನಡೀತಾ ಇತ್ತು, ಫಸ್ಟ್ ಫ್ಲೋರ್ ಅಲ್ಲಿ ಬೇರೆ ಯಾವ್ದೋ ಮೀಟಿಂಗ್, ನಾನು ಬೈ ಮಿಸ್ಟೇಕ್ ಫಸ್ಟ್ ಫ್ಲೋರ್ ಗೆ ಹೋಗ್ಬಿಟ್ಟೆ. ಹೋಗಿ ಕುತ್ಕೊಂಡಿದ್ದೀನಿ, ಅರ್ಧ ಗಂಟೆ ಯಾರ್ಯಾರೋ ಮಾತಾಡ್ತಿದ್ದಾರೆ, ಅಗೇನ್ ಇಟ್ ವಾಸ್ ಮೀಟಿಂಗ್ ಗೆ, ಯಾರ್ಯಾರೋ ಮಾತಾಡ್ತಿದ್ದಾರೆ, ಪ್ರಾಬಬ್ಲಿ ಅದ್ರ ಬಗ್ಗೆ ಕಂಪ್ಯೂಟರ್ಸ್ ಬಗ್ಗೆ ಮಾತಾಡ್ತಾರೆ, ಕಾಯ್ತಾ ಇದ್ದೀನಿ, ಯಾರು ಮಾತಾಡ್ತಿಲ್ಲ. ಅಂಡ್ ಸಡನ್ಲಿ ಆಕ್ಟಿಂಗು ವರ್ಕ್ಶಾಪು ಅಂತ ಎಲ್ಲ ಮಾತಾಡ್ತಿದ್ರು. ಅಲ್ಲಿ ಇದ್ದವ್ರು ಒಬ್ರು ನನಗೆ ಪರಿಚಯ ಬೇರೆ ಇಲ್ಲ, ಹೋಗಿ ಫ್ರಂಟ್ ಅಲ್ಲೇ ಬೇರೆ ಕುತ್ಕೊಂಡ್ ಬಿಟ್ಟಿದ್ದೀನಿ. ಎದ್ದು ಹೋಗೋ ಹಾಗೂ ಇಲ್ಲ, ಒಂಥರ ಅವಮಾನ ಅಲ್ವಾ ಎದ್ದು ಹೋಗೋದು. ಹಾಗೆ ಕುತ್ಕೊಂಡೇ ಇದ್ದೆ ಸುಮಾರು, ಬ್ರೇಕ್ ಕೊಡೋ ತನಕ ಅರ್ಧ ಸೆಷನ್ ಕುತ್ಕೊಂಡೆ. ಆಮೇಲೆ ಎದ್ದು ಹೋಗುವಾಗ ಸ್ಟೇಜ್ ಅಲ್ಲಿ ಸಿರಿಗಂಧ ಶ್ರೀನಿವಾಸ್ ಮೂರ್ತಿ ಇದ್ರು. ಅವ್ರು ಬಂದು, ಯಾಕೆ ಹೋಗ್ತಿದ್ಯಾ ಅಂದ್ರೆ, ಇಲ್ಲ ಸರ್ ಬೈ ಮಿಸ್ಟೇಕ್ ಇಲ್ಲಿ ಬಂದೆ ನಾನು. ಏನ್ ಮಾಡ್ತೀರಾ ನೀವು? ನಾನು ಕಾಲೇಜಲ್ಲಿ ಓದ್ತಿದ್ದೀನಿ. ಕಾಲೇಜ್ ಯಾವ್ದು ಅದೆಲ್ಲ ತಿಳ್ಕೊಂಡ್ರು. ಹೌದಾ, ಇಂಟ್ರೆಸ್ಟ್ ಇದೆಯಾ ವರ್ಕ್ಶಾಪ್ ಅಲ್ಲಿ? ಇಲ್ಲ ಸರ್ ಬೈ ಮಿಸ್ಟೇಕ್ ಬಂದಿದೆ, ಸಾರಿ ಅಂತ ಹೇಳ್ಬಿಟ್ಟು ಹೋದೆ. ಅದಾಗಿ 2 ತಿಂಗಳಾದ್ಮೇಲೆ ನನ್ನ ಕನ್ನಡ ಲೆಕ್ಚರರ್ ಥ್ರೂ ಅವ್ರು ನನಗೆ ಕಾಂಟ್ಯಾಕ್ಟ್ ಮಾಡಿ ಹೇಳಿದ್ರು, ನಾನು ಹೀಗೆ ಮೂವೀಸಿಗೆ ಸೀರಿಯಲ್ಗೆ ವರ್ಕ್ ಮಾಡ್ತೀನಿ, ವರ್ಕ್ಶಾಪ್ಸ್ ತಗೊಂತೀನಿ, ನಿಮಗೆ ಇಂಟ್ರೆಸ್ಟ್ ಇದ್ರೆ ಬನ್ನಿ, ನಿಮಗೆ ಪ್ರಾಬಬ್ಲಿ ಕರಿಯರ್ ಪ್ರಾಮಿಸಿಂಗ್ ಆಗಿದೆ, ನೀವು ಟ್ರೈ ಮಾಡಿ ಅಂತ. ನಾನು ಇಲ್ಲ ಸರ್ ಇಂಟ್ರೆಸ್ಟ್ ಇಲ್ಲ, ತುಂಬ ಚಿಕ್ಕವಳು ಅನ್ಸುತ್ತೆ ಒಂದು ದೊಡ್ಡ ಡಿಸಿಷನ್ ತಗೊಳಕ್ಕೆ, ಇಲ್ಲ ಸರ್ ಇಂಟ್ರೆಸ್ಟ್ ಇಲ್ಲ ಅಂತ. ಆಮೇಲೆ ನನ್ನ ಅಪ್ಪನ ಕರೆಸಿ ಮಾತಾಡಿದ್ರು, ಅವರು ಸೀರಿಯಲ್ಗೆಲ್ಲ ಕಳ್ಸಲ್ಲ, ಏನಕ್ಕೆ ಇದೆಲ್ಲ ಬೇಡ ಅಂದಾಗ, ಇಲ್ಲ ಆಸ್ ಎ ಪರ್ಸನ್ ಡೆವಲಪ್ ಆಗುತ್ತೆ, ಅಂದರೆ ಒಂದು ಕಾನ್ಫಿಡೆನ್ಸ್ ಹೆಚ್ಚುತ್ತೆ, ಒಂದು ಪರ್ಸನಾಲಿಟಿ ಡೆವಲಪ್ ಆಗುತ್ತೆ, ಅದಕ್ಕೆ ಕಳಿಸಿ, ನೀವು ಪ್ರೊಫೆಷನ್ ಚೂಸ್ ಮಾಡ್ತಿರೋ ಬಿಡ್ತಿರೋ, ಬಟ್ ಒಂದು ವಾರ ಟ್ರೈ ಮಾಡಿದ್ರಲ್ಲಿ ಏನಿದೆ ಅಂತ. ಆಯ್ತು ಅಂತ ಒಂದ್ ವಾರ ಹೋದೆ. ನನಗೊಂಥರ ಸುಮ್ಮನೆ ಬೇಕಾಬಿಟ್ಟಿಯಾಗಿ ಒಂದ್ ವರ್ಕ್ಶಾಪ್, ಏನೋ ಒಂದಷ್ಟು ಜನ ಇದ್ರು, ಅವ್ರೇನೋ ಹೇಳ್ಕೊಡ್ತಿದ್ರು, ಅದ್ ಮಾಡ್ತಿದ್ದೆ ಅಷ್ಟೇ. ತುಂಬಾ ಸೀರಿಯಸ್ ಆಗಿ ಏನ್ ತಗೊಳ್ಳಿಲ್ಲ, ಬಟ್ ಕೆಲವೊಂದ್ ವಿಷಯ ಆಗ ಹೇಳ್ಕೊಟ್ಟಿದ್ ಈಗ್ಲೂ ನನಗೆ ಸ್ವಲ್ಪ ನ್ಯಾಪ್ಕ ಇದೆ. ಅದೆಲ್ಲೋ ಒಂದ್ ಕಡೆ ಹೆಲ್ಪ್ ಆಯ್ತು ಅನ್ಸುತ್ತೆ. ಅಲ್ಲಿ ಇನ್ ನಿಮ್ ಪಾರ್ಟ್ನರ್ ಜೊತೆ ನೀವ್ ಹೇಗೆ ಟ್ರಸ್ಟ್ ಮಾಡ್ಬೇಕು, ನಿಮ್ ಒಂದ್ ಸೀರಿಯಲ್ ಅಲ್ಲಿ ಯಾವ್ದೇ ವರ್ಕ್ ಮಾಡ್ಬೇಕಂದ್ರೆ ಹೀರೋ ಹೀರೋಯಿನ್ ಹೀರೋನ ಟ್ರಸ್ಟ್ ಮಾಡಿದ್ರೆ ನಿಮ್ಮ ಕರಿಯರ್ ಆ ಪರ್ಟಿಕ್ಯುಲರ್ ಸೀರಿಯಲ್ಗೆ ಎಷ್ಟು ಹೆಲ್ಪ್ ಆಗುತ್ತೆ, ಒಬ್ಬ ಪರ್ಸನ್ ಅನ್ನ ಟ್ರಸ್ಟ್ ಮಾಡೋದ್ ಕಲ್ತೆ, ಆಮೇಲೆ ಈ ಬೇಸಿಕ್ ಮೇಕಪ್ ಏನಕ್ಕೆ ಮಾಡ್ತಾರೆ ಅಂತ ಅದೆಲ್ಲ ಕಲ್ತೆ. ಚಿಕ್ಕ ಚಿಕ್ಕ ವಿಷಯ ಲೈಟಿಂಗ್ಸ್ ಬಗ್ಗೆ ಹೇಳ್ತಿದ್ರು, ಬಟ್ ಅದೆಲ್ಲ ತಲೆಯಲ್ಲಿ ಕೂರ್ಲಿಲ್ಲ ಸರಿಗೆ. ಬಟ್ ಬೇಸಿಕ್ ಐ ತಿಂಕ್ ಹೌ ಟು ವರ್ಕ್ ವಿತ್ ಅ ಪಾರ್ಟ್ನರ್ ಅಂಡ್ ಅಬೌಟ್ ಬೇಸಿಕ್ ಮೇಕಪ್, ಹುಡುಗಿಯಾಗಿ ಇದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಅನ್ಸುತ್ತೆ. ಅದೇ ನ್ಯಾಪ್ತಾ ಇದೆ, ನಾನು ಎಲ್ಲಿ ಬಾಣಂತನಕ್ಕೆ ನನ್ನ ತವ್ರ ಮನೆಗೆ ಹೋಗ್ಬಿಡ್ತೀನಿ ಅನ್ನೋ ಭಯಕ್ಕೆ ಇಷ್ಟೆಲ್ಲ ಬಿಲ್ಡಪ್ ಕೊಟ್ಟೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಡೋಂಟ್ ವರಿ, ನಾನು ಎಲ್ಲೂ ಹೋಗಲ್ಲ, ನನ್ನ ಬಾಣಂತನಕ್ಕೂ ಹೋಗಲ್ಲ. ಓಕೆ, ಆದ್ರೆ ಒಂದ್ ಕಂಡೀಷನ್, ನಾನ್ ತಾಯಿ ಆಗ್ತೀನಿ ಅಂತ ಗೊತ್ತಾಗಿದ್ ಕ್ಷಣದಿಂದ ನೀನ್ ಎಷ್ಟೊತ್ ಮನೇಲಿ ಇರ್ತೀಯೋ ನನ್ ಕಣ್ ಮುಂದೆ ಇರ್ಬೇಕು. ಓಕೆನಾ? ಹೇಗಿತ್ತು ಒಟ್ಟಾರೆ ಆ ಒಂದು ಸೀರಿಯಲ್ ಮುಗಿಯೋ ಹಂತಕ್ಕೆ ಒಂದ್ ಆಕ್ಟಿಂಗ್ ಅನ್ನೋದಕ್ಕೆ ಬಂದ್ ನಿಂತ್ಕೊಂಡ್ಬಿಟ್ಟಿದ್ದೀರಾ ಅನ್ಸುತ್ತಾ? ಇಲ್ಲ, ಆಕ್ಟಿಂಗ್ ಅನ್ನೋದು ಒಂದ್ ಕಲೆ, 2 ವರ್ಷದಲ್ಲಿ ಕಲಿತೀನಿ ಅಂದ್ರೆ ಅದು ನಿಜವಾಗ್ಲೂ ಸುಳ್ಳು. ಅಂಡ್ ಇದು ಒಂದ್ ಕ್ಯಾರೆಕ್ಟರ್, ಈಗ ಒಂದ್ ಕ್ಯಾರೆಕ್ಟರ್ ಗೆ ಹೆಂಗ್ ಬೇಕಿತ್ತು ಅದು ತಕ್ಕ ಮಟ್ಟಕ್ಕೆ ಕಲ್ತಿದೀನಿ. ಆಕ್ಟರ್ ಅಂದ್ರೆ ಯಾವ ಕ್ಯಾರೆಕ್ಟರ್ ಕೊಟ್ರು ಅದನ್ನ ಸುಲಭವಾಗಿ ಮಾಡ್ಬೇಕು, ಆ ತರ ಇನ್ನು ಆಕ್ಟರ್ ನಾನು. ಬಟ್ ಅದು ಟೆಕ್ನಿಕಲಿ ಯೂಸ್ ಮಾಡಿದಾಗ ಓ ಇನ್ನೂ ಆಗ್ಬೇಕು ಹಿಂಗ್ಬೇಕು ಅಂತ ಅನಿಸ್ಬೋದು, ಬಟ್ ಓವರ್ ಆಲ್ ಜನ ಸಾಮಾನ್ಯ ಜನ ನೋಡುವಾಗ ಸೂಪರ್ ಆ ಮಾಡ್ದಳಪ್ಪ ಹುಡುಗಿ ಅಂತ ಅನ್ಸಿತ್ತಲ್ವಾ? ಎಷ್ಟು ಜನ ಬಂದು ಹೇಳಿರ್ತಾರೆ ಆ ತರ ಚೆನ್ನಾಗಿ ಮಾಡ್ತೀರಾ ಅಂತ. ಹಾ, ಹೇಳ್ತಿದ್ರು. ಸ್ವಲ್ಪ ದಿನ ನೋಡ್ತಾ ಇದ್ದಂಗೆ ನಾವ್ ಹೇಗಿರ್ತೀವಿ ಅದನ್ನೇ ಅವ್ರು ಅಕ್ಸೆಪ್ಟ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ, ಈ ಹುಡುಗಿ ಹೀಗೆ ಅಂತ. ಸೊ ನಾನ್ ಏನ್ ಮಾಡ್ತೀನಿ ಅದು ಅವ್ರಿಗೆ ಅಕ್ಸೆಪ್ಟ್ ಮಾಡ್ಕೋತಾರೆ, ತಪ್ಪು ಸರಿ ಹುಡ್ಕಕ್ ಟ್ರೈ ಮಾಡಲ್ಲ. ಈಗ ಹೆತ್ತವ್ರಿಗೆ ಹೆಗ್ಣ ಮುದ್ದು ಆತರ ನಮ್ಮವರು ಅಂತ ಆದ್ಮೇಲೆ ಅವ್ರು ಏನ್ ಮಾಡಿದ್ರು ಚಂದ ಅಂತ ಆಗ್ಬಿಡುತ್ತೆ, ಹಾಗಾಗ್ತಾ ಹೋಯ್ತು. ಸೊ ಯಾರಾದ್ರೂ ಹುಚ್ಚು ಅಭಿಮಾನಿಗಳು ಬಂದು ಯಾವ ರೀತಿ ಮಾತಾಡಿಸ್ತಾ ಇದ್ರು, ಸೂಪರ್ ಮೇಡಮ್ ನೀವು ಹಂಗ್ ಮಾಡ್ತೀರಿ ಹೆಂಗ್ ಮಾಡ್ತೀರಿ ಅಂತ ಎಷ್ಟೋ ಜನ ಅಭಿಮಾನಿಗಳು ಬರ್ತಾರೆ, ಒಂದ್ ಸೆಲ್ಫಿ ಇರ್ಬಹುದು ಅಥವಾ ಹಗ್ ಇರ್ಬಹುದು, ಈ ತರ ಎಲ್ಲ ಕೇಳ್ತಾ ಇರ್ತಾರೆ. ಸೊ ನಿಮಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗಿದೆ ಅಭಿಮಾನಿಗಳಿಂದ? ಹುಚ್ಚು ಅಭಿಮಾನಿ ಅಂತ ಹೇಳಲ್ಲ, ಒಂಥರ ಹುಚ್ಚು ಪ್ರೀತಿ ಇರ್ಬೋದು. ಜಾಸ್ತಿ ಹೆಂಗಸ್ರೆ ಅವ್ರಿಗೇನಂದ್ರೆ ಇನಿಷಿಯಲಿ ಏನಾಗ್ತಿತ್ತು, ನನ್ ತರಕಾರಿ ತಗೊಳಕ್ ಹೋದಾಗ ಅಲ್ಲಿ ಇಲ್ಲಿ ಹೋದಾಗ ಅವ್ರು ತಕ್ಷಣಕ್ಕೆ ಬಂದು ನನಗೆ ಹಗ್ ಮಾಡ್ಬಿಡೋರು. ಹಗ್ ಮಾಡ್ಬಿಡು, ಇಷ್ಟು ಮುದ್ದ ಕಾಣಿಸ್ತೀಯಾ, ನಿನ್ ಟಿವಿಯಲ್ಲಿ ಎಷ್ಟು ಡಿಫ್ರೆಂಟ್ ಆಗಿದೆಯಾ, ಇಲ್ಲೂ ಚೆನ್ನಾಗಿದೆಯಾ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀಯಾ ಅಂತ ಒಂಥರ ಹೀಗೆ ಮುಚ್ಕೊಡೋದು, ಹಗ್ ಮಾಡೋದು ಎಲ್ಲ ಮಾಡ್ತಿದ್ರು. ಸಡನ್ಲಿ ಯಾರೋ ಅನ್ನೋನ್ ಪರ್ಸನ್ ನಿಮಗೆ ಬಂದು ಫಿಸಿಕಲಿ ಹಗ್ ಮಾಡೋದೆಲ್ಲ ಮಾಡಿದ್ರೆ ಒಂದ್ ಸ್ವಲ್ಪ ಅನ್ಕಂಫರ್ಟಬಲ್ ಆಗುತ್ತೆ. ನನಗೆ ಅರ್ಥ ಆಗ್ತಿರ್ಲಿಲ್ಲ ಯಾಕೆ ಇಷ್ಟೊಂದು ಅಂದ್ರೆ ಮುದ್ದು ಮಾಡ್ತಿದ್ದಾರೆ ನನಗೆ, ಅವ್ರಿಗೆ ನನ್ ಪರಿಚಯನೇ ಇಲ್ಲ, ಅವ್ರಿಗೆ ಯಾಕೆ ನನ್ ಥರ್ಡ್ ಪರ್ಸನ್ ಅನ್ಸ್ತಿಲ್ವಾ ಅಂತ. ಆಮೇಲೆ ಅರ್ಥ ಆಯ್ತಾ ಆಗ್ತಾ ಹೋಯ್ತು. ದಿನ ಅವ್ರು ಸಂಜೆ 7 ಗಂಟೆಗೆ ನೋಡುವಾಗ ಅವ್ರು ನನಗೆ ಅವ್ರ ಮನೆ ಹುಡುಗಿ ತರ ಒಂದು ಕ್ಲೋಸ್ನೆಸ್ ಬಂದ್ಬಿಟ್ಟಿದೆ. ಆ ಕ್ಲೋಸ್ ಇದ್ದಾಗ ಈಗ ನಾನೇ ನಮ್ ಚಿಕ್ಕಮ್ಮನ ಮನೆಗೆ ಹೋದಾಗ ತಕ್ಷಣಕ್ಕೆ ಅವ್ರು ನನಗೆ ಹಾಗೆ ಮಾಡೇ ಮಾಡ್ತಾರೆ, ಅಷ್ಟು ಕ್ಲೋಸ್ನೆಸ್ ಅವರಿಗೆ. ಅಂಡ್ ಒಂದ್ ಹೀರೋಯಿನ್ ಅಂದ್ರೆ ಎಲ್ಲರೂ ಇಲ್ಲಿ ನೋಡ್ತಾರೆ, ಅಂದ್ರೆ ಲಾರ್ಜರ್ ದನ್ ಲೈಫ್ ಅಂತ. ಆದ್ರೆ ನನ್ ಕ್ಯಾರೆಕ್ಟರ್ ಎಷ್ಟು ಸಿಂಪಲ್ ಆಗಿತ್ತು ಅಂದ್ರೆ ಅವ್ರು ಎಲ್ರಿಗೂ ತುಂಬಾ ಕ್ಲೋಸ್ ಆಗಿದ್ದೆ ನಾನು.
ಹಾಗಾಗಿ ಅವರಿಗೆ ನಮ್ಮನೆ ಹುಡುಗಿ ಅನ್ನೋ ಒಂದು ಫೀಲ್ ಎಲ್ಲರಲ್ಲೂ ಕೂಡ ಬಂದಿತ್ತು ಅಂತ ಅನ್ಕೊಂತೀನಿ. ಹಾಗಾಗಿ ಅವರಿಗೆ ಅಷ್ಟು ಪ್ರೀತಿ ಕೊಡಕ್ ಸಾಧ್ಯ ಆಯ್ತು. ಅದ್ ನಾನು ಎಂಜಾಯ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಆ ತರ ನನಗೆ ಪ್ರೀತಿ ತುಂಬಾ ಸಿಕ್ತಿತ್ತು. ಎಲ್ಲಿ ತರಕಾರಿ ತಗೊಳಕ್ ಹೋಗ್ಲಿ, ದೇವಸ್ಥಾನಕ್ ಹೋಗ್ಲಿ, ಎಲ್ಲಿಗೆ ಹೋದ್ರು ಹಗ್ ಮಾಡಿ ಮುದ್ ಮಾಡಿ ಎಷ್ಟು ಮುದ್ದಾಗಿದ್ಯಾ, ಎಷ್ಟು ಮುದ್ದಾಗಿ ಮಾಡ್ತೀಯಾ ಅಂತ ಖುಷಿಯಾಗಿ ಮಾತಾಡ್ತಾರು. ನಂಗೆ ತುಂಬಾ ಖುಷಿ ಆಗ್ತಿತ್ತು. ಹೇಗೆ ಅನಿಸ್ತಿತ್ತು? ಖುಷಿ ಆಗ್ತಾ ಇತ್ತು ಅಲ್ವಾ? ಅಲ್ಲ, ಈಗ ಫಸ್ಟ್ ಅಂತ ನಾವು ಒಂದು ಫಸ್ಟ್ ಚಾನ್ಸ್ ಸಿಕ್ಕಾಗ ಅತಿ ವೇಗವಾಗಿ ಬೆಳೆಯಲ್ಲ ಯಾರು ಕೂಡ ಆರ್ಟಿಸ್ಟ್ ಗಳು. ಸ್ವಲ್ಪ ಟೈಮ್ ಬೇಕಾಗುತ್ತೆ ಬೆಳೆಯೋದಕ್ಕೆ, ಅಷ್ಟು ಬೇಗ ಐಡೆಂಟಿಫೈ ಕೂಡ ಮಾಡೋಕ್ಕಾಗಲ್ಲ. ಬಟ್ ಒಂದೇ ಚಾನ್ಸ್ ಅಲ್ಲಿ ಒಂದೇ ಸೀರಿಯಲ್ ಅಲ್ಲಿ ಅಷ್ಟೊಂದು ಜನ ಐಡೆಂಟಿಫೈ ಮಾಡ್ತಾರೆ ಅಂದ್ರೆ ಏನ್ ಅನಿಸ್ತು ನಿಮ್ಗೆ? ಒಳ್ಳೇದಾಯ್ತು ನಾನು ಆಕ್ಟಿಂಗ್ ಮಾಡಿದ್ದು ಅಂತ ಸಾರ್ಥಕತೆ ಕಾಣಿಸ್ತಾ ಅದ್ರಲ್ಲಿ? ತುಂಬಾ ಖುಷಿ ಇದೆ, ನೆಮ್ಮದಿ ಇದೆ ನನಗೆ. ಐ ಥಿಂಕ್ ಎಲ್ರಿಗೂ ಮಾಡಬೇಕು ಅನ್ನೋ ಆಸೆ ಇರುವಾಗ ಒಂದು ಅಪರ್ಚುನಿಟಿ ಬೇಕಾಗಿರುತ್ತೆ. ನನಗೆ ಆ ರೈಟ್ ಅಪರ್ಚುನಿಟಿ ಸಿಕ್ತು ಶ್ರುತಿ ನಾಯ್ಡು ಪ್ರೊಡಕ್ಷನ್ ಇಂದ. ಸೊ ಅದಕ್ಕೆ ನಂಗೆ ತುಂಬಾ ಖುಷಿ, ಯಾಕಂದ್ರೆ ಈ ಒಂದು ರೋಲ್ ಎಷ್ಟು ಜನ ಕಾಯ್ತಿರ್ತಾರೋ ಏನೋ, ನಾ ಬೇಡ ಅಂದವಳಿಗೆ ಸಿಕ್ಕಿದೆ ನನಗೆ, ಅದು ನಾನು ಮಾಡಿರೋ ಪುಣ್ಯ ಅನ್ಸುತ್ತೆ. ಸೊ ನನಗೆ ಸಿಕ್ಕಿದೆ, ಅದು ಜನ ಅಷ್ಟೊಂದು ಅಕ್ಸೆಪ್ಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿರೋ ರೋಲು, ತುಂಬಾ ಒಳ್ಳೆ ಹುಡುಗಿ ರೋಲು. ಸೊ ಇದನ್ನ ಜನ ಬೇಗ ಅಕ್ಸೆಪ್ಟ್ ಮಾಡ್ಕೊಂಡ್ರು. ಇಟ್ಸ್ ನಾಟ್ ಅಬೌಟ್ ಮೀ, ನನ್ನ ಆಕ್ಟಿಂಗ್ ಅನ್ನೋಕ್ಕಿಂತ ಆ ರೋಲ್ ಅನ್ನು ಅಕ್ಸೆಪ್ಟ್ ಮಾಡಿ ಅಷ್ಟು ಕ್ಲೋಸ್ ಆಯ್ತು ಅವ್ರ ಹಾರ್ಟಿಗೆ. ಸೊ ಇದು ನಮ್ ಸೀರಿಯಲ್ ಸಕ್ಸಸ್ ಅನ್ಸುತ್ತೆ, ನಾಟ್ ಜಸ್ಟ್ ನನ್ನ ಪರ್ಸನಲ್ ಅಲ್ಲ, ನಮ್ ಸೀರಿಯಲ್ಗೆ ಸಿಕ್ಕಿದ ಸಕ್ಸಸ್ ಅನ್ಸುತ್ತೆ. ಐ ಥಿಂಕ್ ಇವಾಗ ಶ್ವೇತಾ ಅನ್ನೋದ್ಕಿಂತ ಜಾಹ್ನವಿ ಅಂತ ತುಂಬಾ ಜನ ಐಡೆಂಟಿಫೈ ಮಾಡ್ತಾರೆ. ಜಾಹ್ನವಿ ಅಂತಾನೆ ಅನ್ಕೊಂಡ್ಬಿಟ್ಟಿರ್ತಾರೆ ನಿಮ್ಮನ್ನ, ಅದು ಖುಷಿ ಕೊಡುತ್ತೆ. ಯಾಕಂದ್ರೆ ಶ್ವೇತಾ ಅನ್ನೋದನ್ನೇ ಮರ್ತ್ಕೊಂಡ್ಬಿಟ್ರ ಎಲ್ರು ಅಂತ ಅನ್ಸುತ್ತೆ. ಶ್ವೇತಾ ಅನ್ನೋರು ಯಾರು ಅಂತಾನೆ ಗೊತ್ತಿರಲಿಲ್ಲ ಎಷ್ಟೊಂದ್ ಜನಕ್ಕೆ, ಅವ್ರಿಗೆ ಗೊತ್ತಾಗಿದ್ದೆ ಜಾಹ್ನವಿ. ಸೊ ಜಾನು ಜಾನು ಅಂತ ಕರೀತಾರೆ ಅವರಿಗೆ. ಅಂದ್ರೆ ನಾನು ಶ್ವೇತಾ ಏನು ಅಂತ ಗೊತ್ತಿಲ್ಲ, ಜಾನ್ವಿ ಹೇಗೆ ಅಂತ ಅವ್ರಿಗೆ ಗೊತ್ತು. ಅಂಡ್ ಜಾನ್ವಿಗೆ ಅವ್ರು ತುಂಬಾ ಇಷ್ಟಪಡ್ತಾರೆ, ಅವ್ರ ಮನೆ ಮಗಳು. ಎಷ್ಟೊಂದ್ ಜನ ಹೇಳಿದ್ದಾರೆ ನನಗೆ ಫೇಸ್ಬುಕ್ ಅಲ್ಲಿ, ಫ್ರೆಂಡ್ಸ್ ಎಲ್ಲ ನಮ್ಮ ಅಮ್ಮ ಹೇಳ್ತಿರ್ತಾರೆ ನಿಮ್ ತರನೇ ಒಬ್ಬ ಸೊಸೆ ಬೇಕಂತೆ, ನಾನು ಎಲ್ಲಿಂದ ಹುಡ್ಕೊಂಡ್ ಬರ್ಲಿ ಅಂತ ಹೇಳ್ತಾರೆ. ಐ ಮೀನ್ ದಟ್ಸ್ ವೆರಿ ಸ್ವೀಟ್, ಒಂದ್ ಒಳ್ಳೆ ಕಾಂಪ್ಲಿಮೆಂಟ್ ಅದು. ಆಮೇಲೆ ಹೆಂಗಸರು ಸಿಕ್ಕಿದಾಗ ಹೇಳೋದು ನಿಮ್ ತರನೇ ಒಬ್ಳು ಸೊಸೆ ಸಿಗ್ಲಪ್ಪ ನನಗೆ ಅಂತ ಹೇಳ್ತಾರೆ. ಸೊ ಈಗ ಒಂದ್ ಫೋಟೋ ತೋರಿಸ್ತೀನಿ, ವೆರಿ ಸ್ಪೆಷಲ್ ಅಂತ ಹೇಳ್ಬಹುದು. ಇದ್ರ ಸೀಕ್ರೆಟ್ ನು ಕೂಡ ನಾವು ತಿಳ್ಕೊಬೇಕು. ಈ ಫೋಟೋ ನೋಡಿದ್ರೆ ಏನ್ ನೆನಪಾಗುತ್ತೆ? ಇದು ನನ್ನ ಹಸ್ಬೆಂಡ್, ನನ್ನ ಗಂಡ ಆರ್ಜೆ ಪ್ರದೀಪ. ಹಾಗೆ ಪ್ರದೀಪ ಅಲ್ಲ, ಆರ್ಜೆ ಪ್ರದೀಪ. ಸೊ ಯಾವಾಗ ಮದುವೆ ಆಗಿತ್ತು? ಎಷ್ಟು ವರ್ಷ ಆಯ್ತು? 5 ವರ್ಷ ಆಯ್ತು ಈ ಅಕ್ಟೋಬರ್ಗೆ. 5 ವರ್ಷ 5 ವರ್ಷ ಆಯ್ತು. ಈ ಮದುವೆ ಆಗೋಕ್ಕೂ ಮುಂಚೆ ಆಕ್ಟಿಂಗ್ ಅಂತ ಬಂದಿದ್ರ ಅಥವಾ ಮದುವೆ ಆದ್ಮೇಲೆ ಆಕ್ಟಿಂಗ್ ಈಗ ಹೋಗಿದ್ದ? ಮದುವೆ ಆದ್ಮೇಲೆ 2 ವರ್ಷ ಆದ್ಮೇಲೆ ಆಕ್ಟಿಂಗ್ ಬಂದಿತ್ತು. ಲವ್ ಮ್ಯಾರೇಜ್ ಅರೇಂಜ್ಡ್? ಅವ್ರು ನನಗೆ ಲವ್ ಮಾಡಿದ್ರು, ಅದು ಅರೇಂಜು ಮಾಡಿದ್ರು, ಅರೇಂಜ್ ಮ್ಯಾರೇಜ್ ಆಯ್ತು ನಮ್ದು. ಇಲ್ಲ, ಅದರಿಂದ ಏನೋ ಒಂದು ಕಥೆ ಇರುತ್ತಲ್ಲ, ಸ್ವೀಟ್ ಕಥೆನ ಕೇಳಲೇಬೇಕು. ಸ್ವೀಟ್ ಕಥೆ ತುಂಬಾ ದೊಡ್ಡ ಕಥೆ, ಯಾಕಂದ್ರೆ ಅವ್ರು ನನಗೆ 7 ವರ್ಷದಿಂದ ಕಾಳು ಹಾಕ್ತಾ ಇದ್ರು. ಕಾಳು ಹಾಕ್ತಾ ಇದ್ರು? ಯಾವ ರೀತಿ ಕಾಳು ಹಾಕ್ತಾ ಇದ್ರು? ಅವ್ರು ನನ್ನ ಫ್ರೆಂಡ್, ನನ್ನ ಕಾಲೇಜಲ್ಲಿ ಇದ್ದೆ. ನಾನು ಹೇಳಿದ್ನಲ್ಲ, ನಾನು ಸುಮಾರು ಹುಡುಗರ ಜೊತೆನೆ ಬೆಳ್ಕೊಂಡು ಬಂದಿದ್ದು, ಇವರು ನನ್ನ ಫ್ರೆಂಡ್ ಹಾಗೆ. ಸೊ ನಾನು ಯಾರ ಬಗ್ಗೆನೂ ಸೀರಿಯಸ್ ಆಗಿ ಅಂದ್ರೆ ಲವ್ ಗಿವು ಅಂತ ಎಲ್ಲ ಯೋಚನೆ ಮಾಡ್ತಿರ್ಲಿಲ್ಲ. ಇವರು ನನಗೆ ಫ್ರೆಂಡ್ ಆಗಿದ್ರು, ಇಷ್ಟಪಡ್ತಿದ್ರು, ಹೇಳಿರ್ಲಿಲ್ಲ. ಆಮೇಲೆ ಮದ್ವೆ ಟೈಮ್ ಬಂತು ಅಂದ್ರೆ ಮನೇಲಿ ಗಂಡು ಹುಡುಕ್ಬೇಕು ಅಂತ. ಆಗ ಕೇಳಿದ್ರು ಜನರಲ್ಲಿ, ಯಾವ ತರ ಗಂಡು ಬೇಕು ನಿನಗೆ, ಏನು? ನಾನು ಅಪ್ಪ ಅಮ್ಮ ಯಾರು ಹೋಗ್ತಾರೆ ಆ ತರ ಗಂಡು ಅಂತ ಹೇಳಿ. ಎಲ್ಲರಿಗೂ ಕೂಡ ಒಂದು ಡೌಟ್ ಇದೆ, ಅದೇನು ಅಂದ್ರೆ ಶ್ವೇತಾ ಅವ್ರಿಗೆ ಮದ್ವೆ ಆಗಿದೆಯಾ ಇಲ್ವಾ? ಆಗಿದ್ರು ಕೂಡ ಅದು ಲವ್ ಮ್ಯಾರೇಜ್ ಅರೇಂಜ್ಡ್ ಮ್ಯಾರೇಜ್, ಹಾಗಾದ್ರೆ ಅವ್ರ ಹಸ್ಬೆಂಡ್ ಯಾರು ಅಂತ ಸಾಕಷ್ಟು ಕುತೂಹಲ ಇದೆ ಅಲ್ವಾ? ಅದಕ್ಕೆಲ್ಲ ಆನ್ಸರ್ ಅವರೇ ಕೊಡ್ತಾರೆ. ಬಟ್ ಅದಕ್ಕೂ ಮುನ್ನ ಇನ್ನೊಂದು ಸ್ಮಾಲ್ ಬ್ರೇಕ್.